ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಿಮ್ಮೆಲ್ಲರ ವೀಕೆಂಡ್ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಮ್ಮ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ನಾವು ವೀಕೆಂಡಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಟೆರೆಸಲ್ಲಿ ನಾನು ಒಂದು ಸ್ವಲ್ಪ ಗಿಡಗಳು ಹಾಕಿದ್ದೆ, ರೋಸ್ ಗಿಡಗಳು. ಅದರಲ್ಲಿ ಒಂದು ಗಿಡ ಹೊಟ್ಟೋಯ್ತು. ಸೊ ಸಮನ್ವಯ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಪುಟ್ಟು ಫ್ಲ್ಯಾಗ್ ಥರ ಕೊಟ್ಟಿದ್ರು, ಅದರೊಳಗಡೆ ಸೀಡ್ಸ್ ಇತ್ತು. ಸೊ ಅದನ್ನು ಮಣ್ಣಲ್ಲಿ ಹಾಕಿ ನೀರು ಹಾಕ್ಬಿಡಿ, ಗಿಡ ಬರುತ್ತೆ ಅಂತ ಹೇಳಿದರು ಸ್ಕೂಲಲ್ಲಿ. ಸೊ ಅವಾಗಿಂದ ಹಾಕಿರಲಿಲ್ಲ, ಇವತ್ತು ಫೈನಲಿ ವೀಕೆಂಡಲ್ಲಿ ಅದೊಂದು ಪಾಟ್ ಬೇರೆ ಖಾಲಿ ಆಯ್ತಲ್ಲ, ಸೊ ಅಲ್ಲಿ ಸಮನ್ವಿ ಕೈಲಿ ಅದನ್ನಿಟ್ಟು ಇಡಿಸಿ ನೀರು ಹಾಕ್ಸಿದ್ವಿ. ಆ ಥರ ನ್ಯಾಷನಲ್ ಫ್ಲ್ಯಾಗ್ ಕೊಡೋದು ಒಂಥರ ಒಳ್ಳೆಯದೇ, ಬಿಕಾಸ್ ಈ ಪ್ಲಾಸ್ಟಿಕಲ್ಲಿ ಇಲ್ಲ ಬಟ್ಟೆಲಿ ಮಾಡಿರೋ ಫ್ಲ್ಯಾಗ್ಗಳು ಕೊಟ್ಬಿಟ್ರೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಟಾಡ್ತಾರೆ ಈ ಮಕ್ಕಳುಗಳು, ಆಮೇಲೆ ಅಲ್ಲಿ ಇಲ್ಲಿ ಎಸ್ತುಬಿಡ್ತಾರೆ, ಅದು ಕಾಲ್ಗೆಲ್ಲ ಸಿಗುತ್ತೆ, ಅದು ತುಳಿಯೋದಕ್ಕೆ ಅದೆಲ್ಲ ಒಂಥರ ಹಿಂಸೆ ಆಗುತ್ತೆ, ಒಂಥರ ಮರ್ಯಾದೆಯೇ ಇಲ್ದಿರೋ ಥರ ಆಗಿಬಿಡುತ್ತೆ ಫ್ಲ್ಯಾಗ್ಗೆ. ಸೊ ಬೆಟರ್ ಈ ಥರ ಕೊಟ್ಬಿಟ್ರೆ ನೀಟಾಗಿ ಮಣ್ಣಲ್ಲಿ ಹಾಕಿದ್ರೆ ಅದರಿಂದ ಗಿಡ ಬರುತ್ತೆ, ಚೆನ್ನಾಗಿದೆ ಕಾನ್ಸೆಪ್ಟು. ಅದಾದಮೇಲೆ ಕೆಳಗೆ ಬಂದು ಸ್ವಲ್ಪ ಅದೇ ಗಾರ್ಡನಿಂಗ್ ವರ್ಕೇ ಇವತ್ತಲ್ಲ, ಸ್ವಲ್ಪ ಗಾರ್ಡನಿಂಗು ಮತ್ತು ಕಾರ್ ಕ್ಲೀನಿಂಗ್ ವರ್ಕ್ ಮಾಡಿಬಿಡೋಣ. ತುಂಬ ದಿನ ಆಯಿತು ಕಾರ್ ಕಡೆ ಗಮನ ಕೊಟ್ಟು, ಮತ್ತು ಗಾರ್ಡನ್ ಒಂದು ಸ್ವಲ್ಪ ಅವಾಗವಾಗ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ಬೇಕು, ಅವಾಗಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟು ಮನೆ ಮುಂದ್ಗಡೆ ಇರೋ ಒಂದು ಮರ ಹಾಕ್ಸಿದ್ವಿ. ಅಲ್ಲಿ ಮಣ್ಣು ಗಟ್ಟಿಯಾಗಿಬಿಟ್ಟಿತ್ತು, ಅದೊಂಚೂರು ಕುಬ್ಕಿ ಹಾಗೆ ನೀರು ನಿಲ್ತಾ ಇರಲಿಲ್ಲ, ಹಾಗೆ ಹರ್ಕೊಂಡು ಹೋಗ್ಬಿಡ್ತಿತ್ತು. ಸೊ ಅದಕ್ಕೊಂದು ಸ್ವಲ್ಪ ಚಿಕ್ಕ ಕಟ್ಟೆ ಥರ ಮಾಡೋಣ, ನೀರು ಇದೆಲ್ಲ ಕೆತ್ತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸಮನ್ವಿಗಂತೂ ಗಾರ್ಡನಿಂಗ್ ವರ್ಕ್ ಮಾಡಬೇಕಂದ್ರೆ ತುಂಬ ಇಷ್ಟ, ಆ ಟೂಲ್ಸ್ ಎಲ್ಲ ತೊಗೊಂಡು ಅವಳೇ ಬಂದುಬಿಡ್ತಾಳೆ ನಾನು ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಏನು ಸ್ವಾರಸ್ಯ ವಿಶೇಷ ಅಂತಂದರೆ, ನಾವು ಎಲ್ಲಿ ಸಂಪಿಗೆ ಮರ ಹಾಕಿದ್ದೀವಿ ಅದ್ರ ಪಕ್ಕದಲ್ಲಿ ಮೂರು ಪುಟ್ಟು ಪುಟ್ಟದು ಯಕ್ಕದ ಗಿಡಗಳು ಹುಟ್ಕೊಂಡಿದೆ, ಅದು ತುಂಬ ಒಳ್ಳೆಯದಂತೆ. ನಾವಂತೂ ಹಾಕಿಲ್ಲ, ಅದಾಗದೇ ಬಂದಿದೆ. ಸೊ ವೆರಿ ಗುಡ್ ಅಂತ ಹೇಳ್ತಾಯಿದ್ರು ನೋಡಿದವರೆಲ್ಲ, ಅಯ್ಯೋ ಅದಾಗದೇ ಬಂದಿದೆ, ತುಂಬ ಒಳ್ಳೆಯದು, ನೀವು ತುಂಬ ಲಕ್ಕಿ ಅಂತೆಲ್ಲ ಹೇಳ್ತಿದ್ರು ಅಕ್ಕಪಕ್ಕದ ಮನೆಯವರು. ನಮ್ಮ ಮನೆಗೆ ಬಂದವರು ಎಲ್ಲರೂ ಅದೇ ಹೇಳ್ತಿದ್ರು, ನೀವು ಹಾಕ್ದೇ ಯಕ್ಕದ ಗಿಡ ಉಟ್ಕೊಂಡಿದೆ ಅಂತಂದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ರು. ಸೊ ಒಂಥರ ಖುಷಿ. ಸೊ ಇದು ನಮ್ಮನೆ ನಂಜುಪಟ್ಲು ಗಿಡ, ಪುಟ್ಟ ಗಿಡ ಆದರೆ ತುಂಬ ಮೊಗ್ಗುಗಳಾಗಿದೆ, ತುಂಬ ಹೂಗಳು ಅರಳಿದೆ, ಸಿಕ್ಕಾಪಟ್ಟೆ ಹೂ ಮೊಗ್ಗುಗಳಿದೆ, ಚೆನ್ನಾಗಿದೆ. ಸೊ ದೇವರಿಗೆ ಇಲ್ಲಿ ನಮ್ಮನೆಯಿಂದನೇ ಹೂ ಕಿತ್ತು ದೇವ್ರ ಪೂಜೆಗೆ ಇಡ್ಬೋದು, ಅಷ್ಟು ಹೂಗಳಾಗಿದೆ. ನನಗೂ ಅದೇ ಇಷ್ಟ, ಕೈ ತೋಟದಲ್ಲಿ ಬಿಡೋ ಹೂವಿಂದ ದೇವ್ರ ಪೂಜೆ ಮಾಡಬೇಕು ಅಂತ ತುಂಬ ಇಷ್ಟ. ಏನು ಏನು ನಿನ್ನ ಕಚ್ಚಕ್ಕೆ ಬಿಡ್ತಾ ಇದೆ? ಯಾರು ಯಾರು ನಿನ್ನ ಹೊಟ್ಟೆನ ಕಿಚ್ಚಕ್ಕೆ ಬಂದಿದ್ದು? ಸೊಳ್ಳೆನಾ? ಸೊ ಸಮನ್ವಿ ಪ್ರಕಾರ ಸೊಳ್ಳೆಗೆ ಹೊಟ್ಟೆ ಹಸಿವಾದ್ರೆ ಬಂದ್ಬಿಟ್ಟು ನಮ್ಮ ಹೊಟ್ಟೆನ ಕಚ್ಚಿ ಮಮ್ಮ ತಿನ್ನತ್ತೆ, ಅಂದರೆ ಊಟ ಮಾಡ್ಕೊಳತ್ತಂತೆ. ಸೊ ಮಕ್ಕಳು ಇಮ್ಯಾಜಿನೇಷನೇ ಎಷ್ಟು ಕ್ಯೂಟ್ ಅಲ್ಲ. ಸೊ ಅವಳ ಪ್ರಕಾರ ಸೊಳ್ಳೆಗೆ ಹೊಟ್ಟೆ ಹಸಿವಾದ ಅಂತಂದರೆ ನಮ್ಮ ಹೊಟ್ಟೆಲಿರೋ ಮಮ್ಮನ ಕಚ್ಚಿ ತಿನ್ಕೊಳತ್ತೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಸೊ ಅದಾದಮೇಲೆ ನಾವಿಲ್ಲಿ ಪಾರಿಜಾತ ಗಿಡ ಹಾಕಿದ್ದೆ, ಅದೊಂಥರ ತುಂಬ ಹರಡ್ಕೋತಾ ಇದೆ, ಬೇರೆ ಗಿಡಗಳೆಲ್ಲ ಡಾಮಿನೇಟ್ ಮಾಡ್ತಾ ಇದೆ. ಸೊ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬ್ರಾಂಚಸ್ನ ಕಟ್ ಮಾಡಿದ್ರೆ ಉದ್ದಕ್ಕೆ ಹೋಗುತ್ತೆ, ಚೆನ್ನಾಗಿರತ್ತೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಗಾರ್ಡನ್ ಮೇಂಟೆನೆನ್ಸ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಗಿಡಗಳಂದರೆ ನಂಗೆ ತುಂಬ ಇಷ್ಟ. ಪಾಟಲ್ಲೆಲ್ಲ ಹಾಕ್ಕೊಂಡಿದ್ದೆ ಫಸ್ಟ್, ಈಗ ನೆಲದಲ್ಲೇ ಹಾಕಿರೋದ್ರಿಂದ ತುಂಬ ಚೆನ್ನಾಗೂ ಕೂಡ ಬರುತ್ತೆ, ಪಾಟ್ಗಿಂತ ನೆಲದಲ್ಲಿ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗೂ ಬಂದಿದೆ. ಸೊ ಅದನ್ನೊಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ವೀಕೆಂಡ್ಸಲ್ಲಿ ಜೊತೆಗೆ ಕೆಲಸ ಮಾಡೋದು ಚೆನ್ನಾಗಂತ ಅನಿಸುತ್ತೆ. ಆ್ಯಂಡ್ ಗಾರ್ಡನ್ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಜಾನು ಇರಬೇಕು ಅಂತ, ಬಿಕಾಸ್ ಸಮ್ಟೈಮ್ಸ್ ಭಯ ಆಗುತ್ತೆ ಗಾರ್ಡನಲ್ಲಿ ಒಬ್ಳಿಗೆ ಹೋಗೋಕ್ಕೆ, ಹುಳ ಗಿಳ ಏನಾದರೂ ಇತ್ತು ಅಂತಂದರೆ. ಆಮೇಲೆ ಸಮನ್ವಿ ಬೇರೆ ಇರ್ತಾಳೆ, ಅವಳು ಬರ್ತಾಳೆ ನನ್ನ ಜೊತೆಗೆ ಮಾಡ್ತೀನಿ ಅಂತ. ಸೊ ಜಾನು ಇದ್ದರೆ ಒಂದು ಸ್ವಲ್ಪ ಧೈರ್ಯವಾಗಿ ಹೋಗಿ ಮಾಡ್ಬೋದು ಅಂತ ಹೇಳಿ ವೀಕೆಂಡ್ಸಲ್ಲೇ ಗಾರ್ಡನ್ ಕ್ಲೀನಿಂಗ್ ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಕಾರ್ ಕೇರು, ಕಾರ್ ಯೂಶ್ವಲಿ ಜಾನೂನೇ ನೋಡ್ಕೊಳ್ತಿದ್ದಿದ್ದು ಇಷ್ಟು ದಿನ. ಆ್ಯಂಡ್ ಇವಾಗ ನಾನು ನನ್ನ ಕಾರ್ ಬಂದಮೇಲೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ವೈಪರಲ್ಲಿ ವೈಪ್ ಮಾಡಿದಾಗ ಬರೀ ನೀರು ಆನ್ ಮಾಡ್ಕೊಂಡು ವೈಪ್ ಮಾಡೋದಕ್ಕಿಂತ ಶೈನ್ ಎಕ್ಸ್ ಪ್ರೋ ಅಂತ ಒಂದು ಸೊಲ್ಯೂಷನ್ ಬರುತ್ತೆ, ಅದನ್ನೇ ಸೇಮ್ ನೀರು ಹಾಕೋ ಜಾಗಕ್ಕೆ ಹಾಕಿಬಿಟ್ರೆ ಎವ್ರಿ ಟೈಮ್ ನಾವು ವೈಪರಲ್ಲಿ ಕ್ಲೀನ್ ಮಾಡಿದಾಗ ಗ್ಲಾಸ್ ಫುಲ್ ನೀಟಾಗುತ್ತೆ, ಬಿಕಾಸ್ ಸೋಪ್ ಬಂದಿರತ್ತಲ್ಲ. ಸೊ ಸೋಪ್ ಜೊತೆ ಗ್ಲಾಸ್ ಸೇರಿ, ಅದು ಗ್ಲಾಸ್ ಕ್ಲೀನಿಂಗ್ ಲಿಕ್ವಿಡೇನೆ, ಸೊ ಎರಡು ಸೇರಿ ಗ್ಲಾಸ್ ಫುಲ್ ಕ್ಲೀನ್ ಆಗೋಗುತ್ತೆ, ಕ್ಲಾರಿಟಿ ಇರುತ್ತೆ ಓಡಿಸೋದಕ್ಕೆ ಅಂಥೇಳಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಎರಡು ಕಾರ್ಗೂ ಹಾಕ್ತಾ ಇದ್ದಾನೆ ಜಾನು. ಯೂಶ್ವಲಿ ವೀಕೆಂಡ್ ಬಂದರೆ ಇದರ್ ಕ್ಲೀನಿಂಗ್ ವರ್ಕ್ ಇರುತ್ತೆ, ಇಲ್ಲ ಅಂತಂದರೆ ಎಲ್ಲಾದರೂ ಆಚೆ ಹೋಗೋದಿದ್ದೇ ಇರುತ್ತೆ. ಇಷ್ಟು ದಿನ ಅದು ಇದು ಕ್ಲೀನಿಂಗ್ ಇತ್ತು, ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಜಾಸ್ತಿ ಇತ್ತು. ಆ್ಯಕ್ಚುಲಿ ಪಾಸ್ಟ್ 2-3 ವೀಕೆಂಡ್ಸ್ ಅಂತ ಸ್ವಲ್ಪ ಹೊರಗಡೆ ಹೋಗೋದೇ ಜಾಸ್ತಿ ಹೋಗಿದೆ, ಆ ಫಂಕ್ಷನು ಇನ್ನೊಂದು ಏನೋ ಬರುತ್ತೆ. ಸೊ ಹೊರಗಡೆನೇ ಹೋಗ್ತಾ ಇದ್ವಿ. ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ನಮ್ಗೆ ವೀಕೆಂಡ್ ಮನೇಲಿರೋ ಥರ ಸಿಕ್ಕಿದೆ. ಸೊ ಏನೇನು ಕೆಲಸ ಬಾಕಿ ಇದೆ ಅದೆಲ್ಲ ಮಾಡ್ಕೊಂಬಿಡ್ತಾ ಇದ್ವಿ. ಸೊ ದಟ್ ವೀಕೆಂಡ್ ಆಗೋದ್ರೆ ಮತ್ತೆ ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ವೀಕೆಂಡಲ್ಲಿ ಎಷ್ಟು ಕೆಲಸ
ಕೆಲಸ ಸಾಧ್ಯನೋ ಅಷ್ಟು ಕೆಲಸ ಮುಗಿಸ್ಕೊಂಬಿಡ್ತೀವಿ. ವೀಕ್ ಡೇ ಫುಲ್ ಜಾನು ಕೆಲಸದಲ್ಲೇ ಬ್ಯುಸಿ ಆಗಿರ್ತಾನೆ, ಸೊ ಅಷ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಸೊ ವೀಕೆಂಡ್ಸ್ ಬಂದ್ರೇ ನಮಗೆ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋದು. ಆ ಥರ ಆಗೋಗಿದೆ ಇವಾಗ, ಆ ವರ್ಕ್ ಪ್ರೆಷರು ಅದೆಲ್ಲ ಜಾಸ್ತಿ ಇರೋದ್ರಿಂದ ಅಷ್ಟು ಮಾತಾಡೋಕೆ ಕೂಡ ಸಿಗಲ್ಲ ಜಾನು ವೀಕ್ ಡೇಸ್, ಬಿಕಾಸ್ ಕೆಲಸದಲ್ಲಿ ಮೀಟಿಂಗ್ಸಲ್ಲಿ ಫುಲ್ ಬ್ಯುಸಿನೇ ಇರ್ತಾನೆ. ಸೊ ವೀಕೆಂಡ್ಸ್ ಬಂದಾಗ ನಾವು ಆರಾಮಾಗಿ ಕುತ್ಕೊಂಡು ಮಾತಾಡೋದು, ಈ ಥರ ಕೆಲಸಗಳು ಒಟ್ಟಿಗೆ ಸೇರಿ ಮಾಡೋದು, ಸೊ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಅವನು ಆ ಥರ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ವೀಕ್ ಡೇಸಲ್ಲೆಲ್ಲ ಕೆಲಸ ಮಾಡಿಕೊಂಡು ವೀಕೆಂಡ್ಸಲ್ಲಿ ನಮಗೆ ಕಂಪ್ಲೀಟ್ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಈ ಥರ ಮನೆಯವರು ಎಲ್ಲ ಸೇರಿಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಿಂದ ಫ್ಯಾಮಿಲಿ ಬಾಂಡಿಂಗ್ ಕೂಡ ಚೆನ್ನಾಗುತ್ತೆ, ಅದಾದಮೇಲೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ದಂಗು ಆಗುತ್ತೆ, ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಾವು ಇವಾಗಿಂದ ಅಂತಲ್ಲ ತುಂಬ ವರ್ಷಗಳಿಂದನೂ ಇದೇ ಥರ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಒಬ್ರದೊಬ್ರು ಒಪಿನಿಯನ್ ತಗೊಂಡೇ ನಾವು ಲೈಫ್ನ ನಡೆಸ್ಕೊಂಡು ಬಂದಿರೋದು. ಸೊ ವಿತ್ ಅಸ್ ಹೆಲ್ಪ್ ಡಸ್ ಬಾಂಡಿಂಗ್, ನಮ್ಮ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ ಥರ ಒಟ್ಟಿಗೆ ಪ್ರತಿಯೊಂದು ಕೆಲಸನ ಒಬ್ರಿಗೊಬ್ರಿಗೆ ಹಂಚ್ಕೊಂಡು ಮಾಡೋದ್ರಿಂದ ಸೊ ಬಾಂಡಿಂಗ್ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಸೊ ಒಬ್ರು ಏನು ಅಂತ ಒಬ್ರದ್ದು ಇಂಟ್ರೆಸ್ಟ್ ಏನು ಅಂತ ಆವಾಗಲೇ ತಿಳ್ಕೊಳಕ್ಕೆ ಕೂಡ ಆಗುತ್ತೆ. ಸೊ ಫೈನಲಿ ನಮ್ಮ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು. ಮಧ್ಯಾಹ್ನ ಎಲ್ಲ ಊಟ ಮಾಡಿ ಸಮನ್ವಿನ ಮಲಗಿಸ್ಬಿಟ್ಟು ನಾವು ಮೂವಿ ನೋಡ್ತೀವಿ. ಯೂಶ್ವಲಿ ವೀಕೆಂಡ್ ಮಧ್ಯಾಹ್ನ ಮನೆಯಲ್ಲಿದ್ದರೆ ಮಾತ್ರ ಖಂಡಿತ ಮಧ್ಯಾಹ್ನದೊತ್ತು ಒಂದು ಮೂವಿ ನೋಡಿ ಸಂಜೆ ಟೀ ಟೈಮ್ಗೆ ಎಲ್ಲಾದರೂ ಆಚೆ ಹೋಗ್ತೀವಿಲ್ವ ಸಮನ್ವಿನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ, ಆ ಥರ ಏನಾದರೂ ಮಾಡ್ತೀವಿ. ಇವತ್ತು ಆ್ಯಕ್ಚುಲಿ ಪಾರ್ಕಿಗೆ ಹೋಗೋಣ ಅಂತಲೇ ರೆಡಿ ಆಗಿದ್ವಿ, ಅಷ್ಟರಲ್ಲಿ ಮಳೆ ಜೋರು ಮಳೆ ಸಡನ್ನಾಗಿ ಜೋರು ಮಳೆ ಬಂದುಬಿಡ್ತು. ಸೊ ಜೋರು ಮಳೆ ಬಂದ ತಕ್ಷಣ ಸೆಕೆಂಡ್ ಫ್ಲೋರ್ಗೆ ಹೋಗೋಣ, ನಾವು ಈಚೆ ಕುತ್ಕೊಂಡು ಮಳೆ ನೋಡಿಕೊಂಡು ಟೀ ಕುಡಿಯೋಣ ಕಾಫಿ ಕುಡಿಯೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಮೇಲೆ ಹೋದ್ವಿ ನಾವು. ಆ್ಯಕ್ಚುಲಿ ನಾವು ಈ ಮನೆಗೆ ಬಂದಾಗಿಂದನೂ ಮಳೆ ಬರಲಿ, ಮಳೆ ಬಂದಾಗ ಮೇಲೋ ಕುತ್ಕೊಂಡು ಊಟ ಮಾಡಬೇಕು ಇಲ್ಲ ಕಾಫಿ ಟೀ ಕುಡಿಬೇಕು ಮಳೆ ನೋಡಿಕೊಂಡು ಬಜ್ಜಿ ಬೋಂಡ ತಿನ್ಕೊಂಡು ಅಂತ ಅಂದ್ಕೊಳ್ತಾನೆ ಇದ್ವಿ. ಇದರ ಮಳೆ ಬಂದಾಗ ನಾವು ಮನೇಲಿ ಇರ್ತಾ ಇರಲಿಲ್ಲ, ಅಥವಾ ನಾವು ಮನೇಲಿದ್ದಾಗ ಅಥವಾ ಮಳೆ ಬರೋ ಟೈಮಲ್ಲಿ ಅಲ್ಲೋಗಿ ಕುತ್ಕೊಂಡು ನೋಡೋಕ್ಕಾಗ್ತಿರಲಿಲ್ಲ, ಆ ಥರ ಏನೋ ಆಗ್ತಾಯಿತ್ತು. ಸೊ ಫೈನಲಿ ಕರೆಕ್ಟಾಗಿ ಟೈಮ್ಗೆ ಸಂಜೆ ಹೊತ್ತೇ ಮಳೆ ಬಂತು, ಜೋರಾಗಿ ಬೇರೆ ಬರ್ತಾಯಿತ್ತು. ಸೊ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಳೆ ನೋಡಿಕೊಂಡು ಮಾತಾಡ್ಕೊಂಡಿರೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಮೇಲೆ ಹೋಗಿದ್ವಿ ನಾವು. ಯೂಶ್ವಲಿ ನಾನು ಜಾನು ಮೊದಲೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ವಿ, ಟೈಮ್ ಹೋಗೋದು ಗೊತ್ತಾಗ್ತಿರ್ಲಿಲ್ಲ, ಹೊರಗಡೆ ಏನು ನಡೀತಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಮಾತಾಡ್ತಿದ್ವಿ ನಾವು. ಈಗೀಗ ಸಮನ್ವಿ ಮಾತಾಡೋದು ಕಲ್ತ್ಮೇಲೆ ನಂದು ಜಾನುದು ಸ್ವಲ್ಪ ಮಾತು ಕಮ್ಮಿ ಆಗೋಗಿದೆ, ಬಿಕಾಸ್ ಅವಳೇ ಮಾತಾಡ್ತಿರ್ತಾಳೆ, ಸೆಂಟ್ರಲ್ ನಾವು ಮಾತಾಡ್ತಿದ್ರು ಇಂಟ್ರಪ್ಟ್ ಮಾಡ್ತಾ ಇರ್ತಾಳೆ. ಸೊ ಆ ಥರ ನೋಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ವೆದರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಕಾಫಿ ಜೊತೆಗೆ ಬಜ್ಜಿ ಬೋಂಡನೂ ಇರಬೇಕು, ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಮೇಲ್ಗಡೆ ಟೆರೆಸ್ ಕಿಚನಲ್ಲಿ ನಾನು ಇದನ್ನ ಟೀ ಕಾಫಿ ಪುಡಿ ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ಸಕ್ಕರೆ ಗ್ಲಾಸಸ್ಸು ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ಒಂದು ಇಂಡಕ್ಷನ್ ಸ್ಟೌವ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮೇನ್ಲಿ ಇದೇನೆ ಟೀ ಕಾಫಿ ಅಟ್ಲೀಸ್ಟ್ ಮಾಡ್ಕೊಂಡು ಕುಡಿಯೋಣ ಮೇಲ್ ಹೋದಾಗ ಅಂತ ಹೇಳಿ ಅಲ್ಲೇ ಇಟ್ಬಿಟ್ಟಿದ್ದೀನಿ, ಕೆಳಗಿಂದ ಹಾಲು ಮಾತ್ರ ತಗೊಂಡು ಹೋದರೆ ಸಾಕು ಅಂತ. ಸೊ ಒಂದು ದಿವಸ ಪ್ಲ್ಯಾನ್ ಮಾಡ್ತಿದ್ದೀವಿ ಈ ಥರ, ಇದೇ ಥರ ಮಳೆ ಬರ್ತಿರ್ಬೇಕಾರೆ ಒಂದಿನ ಅಲ್ಲೇ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡಿರೋಣ ಅಲ್ಲೇ ಚೆನ್ನಾಗಿರುತ್ತೆ ಅಂತ. ನೋಡೋಣ ಅದು ಯಾವಾಗ ಆಗುತ್ತೋ ಅಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ಲ್ಯಾನ್ ಅಂತೂ ಇದೆ, ಅಲ್ಲೇ ಅಡುಗೆ ಮಾಡಿ ಊಟ ಮಾಡತ್ತರೆ ಈ ಬಾರ್ಬಿಕ್ಯೂ ಎಲ್ಲ ಮಾಡಿ ಆಚೆ ಕುತ್ಕೊಂಡು ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಒಳಗಡೆ ಕೂತಿರ್ಬೋದು, ಅದಾದಮೇಲೆ ಮಳೆ ನಿಂತ ಮೇಲೆ ಈಚೆ ಕಡೆ ಚೇರ್ ಹಾಕ್ಕೊಂಡು ಕುತ್ಕೊಳ್ಳೋಕ್ಕೆ ತಣ್ಣಗೆ ಚೆನ್ನಾಗಿರುತ್ತೆ. ಸೊ ನೇಚರ್ ಎಂಜಾಯ್ ಮಾಡೋರಿಗೆ ತುಂಬ ಚೆನ್ನಾಗಂತ ಅನಿಸುತ್ತೆ. ನಾನು ಕೂಡ ಇವತ್ತು ಟೀನೇ ಕುಡಿತಾ ಇದ್ದೀನಿ, ಒಂದೊಂದು ಸಲ ಅನಿಸುತ್ತೆ ಮೂಡ್ ಇದ್ದಾಗ ಟೀ ಕುಡಿಬೇಕು ಅಂತ, ಬಟ್ ಯೂಶ್ವಲಿ ಆಮೇಲೆ ಕಾಫಿ ಪರ್ಸನ್, ಯಾವಾಗಲೂ ಕಾಫಿನೇ ಪ್ರಿಫರ್ ಮಾಡೋದು. ಅದರಲ್ಲೂ ಮಳೆ ಬರ್ತಿರ್ಬೇಕಾದ್ರೆ ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕೆ ತುಂಬ ಮಜಾ ಬರುತ್ತೆ, ಅದು ಮಳೆ ನೋಡಿಕೊಂಡು ಕಾಫಿ ಕುಡಿಯೋದಕ್ಕೆ, ಅದು ಕಾಫಿ ಲವರ್ಸ್ಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅದು. ಸೊ ಟೀ ಎಲ್ಲ ಆಯಿತು, ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಅನಿಸ್ತು, ಅಯ್ಯೋ ಕಮ್ಮಿ ಆಗಬಾರ್ದು ಟೀ ಕುಡಿತಾ ನೋಡಬೇಕು ಇದು ಮಳೆ ಬರೋದು ಅಂತ ನಾನು ಜನಕ್ಕೆ ಕಾಮಿಡಿ ಮಾಡ್ತಾಯಿದ್ವಿ. ನಾವು ಟೀ ಮಾಡೋಷ್ಟ್ರಲ್ಲಿ ಮಳೆ ನಿಂತೋಯ್ತು, ಅಷ್ಟೊತ್ತಾಯಿತು ಅಂತ ಮಾತಾಡ್ಕೊಳ್ತಿದ್ವಿ. ಸದ್ಯ ನಿಲ್ಲಿಲ್ಲ ಮಳೆ, ನಾವು ಟೀ ಕುಡಿಯೋವರೆಗೂ ಮಳೆ ಬರ್ತಲೇ ಇತ್ತು. ಸಮನ್ವಯ
ಆ್ಯಕ್ಚುಲಿ ಪಾರ್ಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ರೆಡಿ ಆಗ್ತಾ ಇದ್ಲು, ಅಷ್ಟರಲ್ಲಿ ಮಳೆ ಶುರುವಾಗೋಯ್ತು. ಸೊ ಅವಳಿಗೊಂದು ಸ್ವಲ್ಪ ಇರಿಟೇಷನ್ ಇದೆ ಪಾರ್ಕ್ಗೆ ಹೋಗ್ಲಿಲ್ವಲ್ಲ ಅಂತ. ಸೊ ನಾವು ಅದೇ ಹೇಳ್ತಾ ಇದ್ದೀವಿ, ತಿನ್ಕೊಂಬಿಡು ಬಿಸ್ಕೆಟು, ಅಷ್ಟರಲ್ಲಿ ಮಳೆ ನಿಂತು ಹೋಗುತ್ತೆ, ಹೋಗೋಣ ಅಂತ ಹೇಳಿ. ಸೊ ಮಳೆ ನಿಲ್ಲೋ ಥರನೇ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ನಾವು ಒಂಚೂರು ಟೀ ಕುಡಿದು ಎಲ್ಲ ಮಾಡೋ ಅಷ್ಟರಲ್ಲಿ ಮಳೆ ನಿಲ್ಲುತ್ತೆ, ಹೋಗೋಣ ಅಂತ ಸಮನ್ ವಿ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೀಕೆಂಡ್ ಹೀಗಿತ್ತು, ಮೋಸ್ಟ್ ಅನ್ಪ್ಲ್ಯಾನ್ಡ್, ಬಟ್ ಆರಾಮಾಗಿ ಮನೆಯಲ್ಲೇ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು ನಮಗೆ ಇಡೀ ದಿನಾನು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನಮ್ಮ ವೀಕೆಂಡ್ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.